ಈ ವಿಚಾರದಲ್ಲಿ ತನಿಖೆ ಹಂತದಲ್ಲಿ ಇರೋದ್ರಿಂದ ಮಂತ್ರಿಗಳಾಗಿ ನಾವು ಹೇಳಿಕೆ ಕೊಡುವಂಥದ್ದು ಸಮಂಜಸ ಅಲ್ಲ. ಸತ್ಯಾಸತ್ಯಗಳನ್ನೆಲ್ಲ ಕೂಡ ಇವತ್ತು SIT ಅವರೇ ಅದನ್ನು ಸ್ಪಷ್ಟಪಡಿಸ್ತಾರೆ. ಯಾರೂ ಕೂಡ ನಾನೇ ಅಂತಲ್ಲ, ಯಾರೇ ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ನಿನ್ನೆ ನಾನು TVಯಲ್ಲೇ ನೋಡ್ತಾ ಇದ್ದೆ, ನಮ್ಮ ಗೃಹ ಸಚಿವರೇನೆ ಅವರೇನು ಹೇಳಿದ್ದಾರೆ, SIT ತನಿಖೆ ಮಾಡ್ತಾ ಇದೆ. ಏನೇ ಮಾಡಬೇಕು ಅಂತಿದ್ರು SIT ಮಾಡಬೇಕು ಅಂತ ಅವರೇ ಹೇಳಿದ್ರು, ಸ್ಪಷ್ಟನೆ ಕೊಟ್ಟಿದ್ರು. ಹಾಗಾಗಿ ನಾವೇನು ಮಾತಾಡೋದು ಅದು ಸರಿಯಾದದ್ದು. ಅದೆಲ್ಲ ಕೂಡ ಸರ್ಕಾರ ಎಲ್ರಿಗೂ ಕೂಡ ರಕ್ಷಣೆ, 6.5 ಕೋಟಿ ಜನರಿಗೂ ಕೂಡ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿದೆ. ಅದನ್ನು ಕೊಡ್ತೇವೆ ಪರವಾಗಿ ಪಕ್ಷ ಆಗಲಿ ಅಥವಾ ನೀವು ಜೊತೆ ಹೋದಂತಹ 17 ಜನರಾಗಲಿ ಯಾರು ಕೂಡ ಕುಂಬಲವಾಗಿ ನಿಲ್ತಾ ಇಲ್ಲ. ಇಷ್ಟು ದಿನ ಇದ್ದಂತಹ ಪಕ್ಷ ನಿನ್ನೆ ನಾನು ಮೊದಲನೇ ದಿವಸನೇ ಏನು ಹೇಳಿದ್ದೀನಿ, ನೈತಿಕ ಬೆಂಬಲವನ್ನು ಯಾರೇ ಆಗಲಿ ಸೂಚಿಸ್ಬೋದೇ ಹೊರತು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತನಿಖೆ ಆಗುವ ನಿಟ್ಟಿನಲ್ಲಿ ಯಾವ ರೀತಿ ಒಬ್ಬರು ಬೆಂಬಲ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಎಲ್ಲರೂ ನಮ್ಮ ಪಕ್ಷನೇ ಆಗಲಿ ಮಂತ್ರಿಗಳೇ ಆಗಲಿ ಎಲ್ಲರೂ ಕೂಡ ನೈತಿಕ ಬೆಂಬಲ ಅವರಿಗಿದೆ. ಆದರೆ ಸತ್ಯಾಸತ್ಯಗಳು ಹೊರಬರುವವರು ಕೂಡ ಯಾರಿಗೇ ಆಗಲಿ ಕಷ್ಟ ಆಗ್ತದೆ.